ಮುನಿಸು ಮರೆತು ಸುಮಲತಾ ಅವರನ್ನ ಭೇಟಿ ಆಗಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಸುಮಲತಾ ಅವರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಇರುವಂತಹ ಸುಮಲತಾ ಅವರ ನಿವಾಸದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ. ಹೆಚ್ ಡಿ ಕೆ ಅವರನ್ನ ಬರಮಾಡಿಕೊಂಡಿದ್ದಾರೆ. ಸುಮಲತಾ ಪುತ್ರ ಅಭಿಷೇಕ್ ಅಂಬರೀಶ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರು. ಮುನಿಸನ್ನ ಮರೆತು ಈಗ ಸುಮಲತಾ ಅವರನ್ನ ಭೇಟಿ ಹಾಕಿದ್ದಾರೆ. ಮೊನ್ನೆಯಷ್ಟೇ ವಿಜೇಂದ್ರ ಅವರನ್ನ ಭೇಟಿಯಾಗಿದ್ರು ಸುಮಲತಾ ಅಂಬರೀಶ್ ಅವರು. ಇವತ್ತು ಸುಮಲತಾ ಅವರ ಮನೆಗೆನೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಮುನಿಸನ್ನ ಮರೆತು. ಕಳೆದ ಬಾರಿಯ ಚುನಾವಣೆಯಲ್ಲಿ ಗಮನಿಸಬೇಕು, ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗಿದ್ರು. ಈಗ ಮುನಿಸನ್ನ ಮರೆತು ಹೆಚ್ ಡಿ ಕುಮಾರಸ್ವಾಮಿ ಅವರು ಜೆಪಿ ನಗರದಲ್ಲಿ ಇರುವಂತಹ ಸುಮಲತಾ ಅಂಬರೀಶ್ ಅವರ ಮನೆಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅತ್ತ ಅಭಿಷೇಕ್ ಅಂಬರೀಶ್ ಹಾಗೆ ಸುಮಲತಾ ಅವರು ಇಬ್ಬರೂ ಕೂಡ ಹೆಚ್ ಡಿ ಕುಮಾರಸ್ವಾಮಿ ಅವರನ್ನ ಸ್ವಾಗತ ಕೋರಿದ್ದಾರೆ. ಒಂದು ಕಡೆ ಏಪ್ರಿಲ್ 3 ಸುಮಲತಾ ಅಂಬರೀಶ್ ಅವರು ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ಕಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ವಿಜೇಂದ್ರ ಅವರು ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇವತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಆದರೂ ಕೂಡ ಸುಮಲತಾ ಅವರ ಒಂದು ನಡೆ ಏನಿದೆ, ಅವರ ನಿರ್ಧಾರ ಏನಿದೆ, ಅದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ವಿಶ್ವಾಸವನ್ನು ಪಡೆಯೋದಕ್ಕೆ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಯಾವೆಲ್ಲ ವಿಚಾರಗಳ ಬಗ್ಗೆ ಮಾತನ್ನು ಆಡ್ತಾರೆ, ಚರ್ಚೆಯನ್ನು ನಡೆಸ್ತಾರೆ, ಅದು ಕೂಡ ಒಂದು ಸಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸುಮಲತಾ ಅವರ ಮನೆಗೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ನೀಡಿರುವಂತಹ ವಿಷಯವನ್ನು ಗಮನಿಸ್ತಾ ಇದ್ದೀರಾ. ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಕೂಡ ಕೋರಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಹಾಗೆ ಅಭಿಷೇಕ್ ಅಂಬರೀಶ್ ಅವರು ವಿಷಯವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಜೆ ಪಿ ನಗರದ ಅವರ ಮನೆಗೆ ಭೇಟಿಯನ್ನು ಅವರು ನೀಡಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಅಂತೂ ಚರ್ಚೆಯನ್ನು ಮಾಡೇ ಮಾಡಿರ್ತಾರೆ. ಒಂದು ಕಡೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ಅನ್ನೋಂಥ ಬಹಳ ವಿಶ್ವಾಸದಲ್ಲಿ ಸುಮಲತಾ ಅಂಬರೀಶ್ ಅವರು ಇದ್ದರು. ಆದರೆ ತಮ್ಮ ನಿರ್ಧಾರದ ಬಗ್ಗೆ ಇನ್ನೂ ಕೂಡ ಕುತೂಹಲ ಹಾಗೆ ಮನೆ ಮಾಡಿದೆ. ಸಂಸದೆ ಸುಮಲತಾ ಅವರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ ಪ್ರಯತ್ನ ಅಂತೂ ನಡೀತಾ ಇದೆ. ಮಂಡ್ಯ ಚುನಾವಣೆಯಲ್ಲಿ ಬೆಂಬಲವನ್ನು ಕೋರೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಸರ್ಕಸ್ಸನ್ನು ಮಾಡ್ತಾ ಇದ್ದಾರೆ. ಬೆಂಬಲ ನೀಡಬೇಕು ಅಂತ ಮನವಿ ಮಾಡೋದಕ್ಕೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಸುಮಲತಾ ಅವರ ಮನೆಗೆ ಆಗಮಿಸಿದ್ರು. ಸುಮಲತಾಗೆ ಅಭಿಷೇಕ್ ರಾಕ್ ಲೈನ್ ಜೊತೆಗೆ ಹೆಚ್ ಡಿ ಕೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಶರವಣ ಅವರನ್ನ ಹೊರಗಿಟ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ನಾಯಕರು. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಜೆಡಿಎಸ್ ಎಂಎಲ್ಸಿ ಶರವಣ ಅವರನ್ನ ಒಳಗೆ ಕರ್ಕೊಂಡಿಲ್ಲ, ಅವರನ್ನ ಹೊರಗೇನೆ ನಿಲ್ಲಿಸ್ತಾರೆ, ಅವರನ್ನ ಬಿಟ್ಟು ಚರ್ಚೆಯನ್ನ ಮಾಡ್ಕೋತಾ ಇದ್ದಾರೆ. ಒಂದು ಕಡೆ ವಿಶ್ವಾಸವನ್ನ ಪಡಿಲೇಬೇಕು, ವಿಶ್ವಾಸವನ್ನ ಪಡೆಯುವಂತಹ ಪ್ರಯತ್ನದಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಅವರಿದ್ದಾರೆ. ತಮ್ಮ ಈಗಾಗಲೇ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಾರೆ, ತಮಗೆ ಬೆಂಬಲವನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಹೆಚ್ ಡಿ ಕುಮಾರಸ್ವಾಮಿ ಅವರು ಮಾಡಿಕೊಂಡಿದ್ದಾರೆ. ಏನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್, ಈಗ ಎಲ್ಲ ಮುನಿಸನ್ನು ಮರೆತು ಭೇಟಿ ಆಗಿದ್ದಾರೆ, ಈ ಭೇಟಿ ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಮನವಿಯನ್ನು ಕೂಡ ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ, ಅವರ ಮನವಿಗೆ ಅವರು ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಕುತೂಹಲವೂ ಇದೆ. ಲೀನಶ್ರೀ, ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜೆಪಿ ನಗರದ ಸುಮಲತಾ ಅಂಬರೀಶ್ ಅವರ ಮನೆಗೆ ಬಂದಿರತಕ್ಕಂಥದ್ದು. ಸುಮಲತಾ ಜೊತೆಗೆ ಕಳೆದ 30 ನಿಮಿಷಗಳಿಂದ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಚರ್ಚೆಯಲ್ಲಿ ಅವರು ಪ್ರಮುಖವಾಗಿ ಏನಂತಂದ್ರೆ, ನೀವು ಈ ಬಾರಿ ಯಾವುದೇ ರೀತಿಯ ಒಂದು ಸ್ಪರ್ಧೆ ಮಾಡಬಾರದು ಅಂತಕ್ಕಂಥ ಮನವೊಲಿಸ್ತಾ ಇರತಕ್ಕಂಥದ್ದು, ಯಾಕಂತಂದ್ರೆ ರಾಜಕೀಯ ಸ್ಥಿತಿಗತಿಗಳು ಬೇರೆ ಇರತಕ್ಕಂಥದ್ದು. ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸ್ತಕ್ಕಂಥದ್ದು ನಮ್ಮ ಗುರಿ ಇರತಕ್ಕಂಥದ್ದು. ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಿ ಮಾಡಬೇಕು, ಈ ನಿಟ್ಟಿನಲ್ಲಿ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ನನ್ನ ಸ್ಪರ್ಧೆ ಏನಂತ ಅಂದ್ರೆ, ಎನ್ ಡಿ ಎ ಅಭ್ಯರ್ಥಿ ಗೆಲ್ಬೇಕು, ಬಿಜೆಪಿ ಹೈಕಮಾಂಡ್ ನೀವೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂತ ಒಂದು ಇದನ್ನು ಹೇಳಿತು. ಈ ಹಿನ್ನೆಲೆಯಲ್ಲಿಯೇ ನಾನು ಸ್ಪರ್ಧೆಯನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನನ್ನು ಬೆಂಬಲಿಸಿ ನಿಮ್ಮ ರಾಜಕೀಯ ಭವಿಷ್ಯ ಅಂತ ಅಂದ್ರೆ ಅಭಿಷೇಕ್ ಪುತ್ರ ಅಭಿಷೇಕ್ ಏನಿದ್ರೆ ಅವರ ರಾಜಕೀಯ ಭವಿಷ್ಯಕ್ಕೆ ಮುಂದೆ ನಾನು ಸಹಕಾರಿಯನ್ನ ಹಾಕ್ತೀನಿ. ಇವಾಗ ನೀವು ಸ್ಪರ್ಧೆ ಮಾಡಬಾರ್ದು ಅಂತಕ್ಕಂತ ಒಂದು ನಿಲುವಣೆ ತೆಗೆದುಕೊಳ್ಳಿ, ಯಾಕಂತಂದ್ರೆ ನಿಮ್ಮ ಸ್ಪರ್ಧೆ ಮಾಡೋದ್ರಿಂದ ಸಾಕಷ್ಟು ಗೊಂದಲಗಳು ಉಂಟಾಗಬಹುದು, ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ
ಮಾಡಬೇಡಿ, ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡ್ತಕ್ಕಂಥ ಮನಸ್ಸನ್ನು ಮಾಡಬೇಡಿ. ಯಾಕಂತಂದರೆ ರಾಜಕಾರಣದಲ್ಲಿ ನಾವಿಬ್ಬರು ಬೇರೆ ಬೇರೆ ರೀತಿಯ ಒಂದು ಪ್ರತಿಸ್ಪರ್ಧಿಗಳಾಗಿದ್ವಿ ಒಂದು ಹಂತದಲ್ಲಿ, ಅದಕ್ಕಿಂತ ಹಿಂದೆ ಏನಾಗಿದ್ವಿ ಅಂತಕ್ಕಂಥದ್ದು ನೆನೆಸ್ಕೊಳ್ಳಿ. ಕುಮಾರಸ್ವಾಮಿ ಅಂಬರೀಷು ದೇವೇಗೌಡರ ಸಂಬಂಧಗಳು ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಿಮಗೂ ಗೊತ್ತಿದೆ. ಬದಲಾದ ರಾಜಕಾರಣದಲ್ಲಿ ಕಳೆದ ಬಾರಿ ನಾವು ಪರಸ್ಪರ ಪ್ರತಿಸ್ಪರ್ಧಿಗಳಾಗಿದ್ರೆ, ಮುಂದೆ ರಾಜಕಾರಣವನ್ನು ಒಟ್ಟಿಗೆ ಮಾಡೋಣ, ಮಂಡ್ಯದಲ್ಲಿ ಅಂಬರೀಷ್ ಅವರ ಹೆಸರು ಸದಾ ಇರಬೇಕು ಅಂತ ಅಂದ್ರೆ ಅಭಿಷೇಕ್ ಸಹ ಅದೇ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಬೇಕಾಗುತ್ತೆ. ಅಭಿಷೇಕ್ ರಾಜಕಾರಣಕ್ಕೆ ನಾನು ಸಹಾಯವನ್ನ ಮಾಡ್ತೀನಿ, ನಾನು ಅಭಿಷೇಕ್ನ ರಾಜಕಾರಣವನ್ನ ಮುಂದುವರಿಸ್ತೀನಿ, ಅಭಿಷೇಕ್ಗೆ ಮುಂದೆಲ್ಲ ರಾಜಕೀಯ ಏನು ಅಭಿಷೇಕ್ ಇದೆ ಅದನ್ನ ನೋಡ್ಕೊಳ್ತೀನಿ. ಈ ಬಾರಿ ಬಹಳ ಪ್ರಮುಖ ಆಗಿರ್ತಕ್ಕಂಥದ್ದು JDS ಪಕ್ಷ ಗೆಲ್ಲಬೇಕಾಗಿದೆ, ಜೊತೆಗೆ NDA ಅಭ್ಯರ್ಥಿಯಾಗಿದ್ದೀನಿ, ನೀವು ಸಹ BJPಯ ಬೆಂಬಲಿಸಿದ್ದೀರಿ ಅಂತ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಸೋಲ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರ್ಬೇಕು. ಈ ನಿಟ್ಟಿನಲ್ಲಿ ಏನು ಮಂಡ್ಯದಲ್ಲಿ ನೀವು ಶನಿವಾರ ಸಭೆಯನ್ನ ಮಾಡ್ತಾ ಇದ್ದೀರಾ, ಆ ಸಭೆಯಲ್ಲಿ ದಯವಿಟ್ಟು ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಿ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಿಮ್ಮ ಬೆಂಬಲಿಗರಿಗೆ ತಿಳಿಸಿ, ಆ ಮುಖಾಂತರವಾಗಿ ಮಂಡ್ಯದಲ್ಲಿ NDA ಅಭ್ಯರ್ಥಿಯನ್ನು ಭರ್ಜರಿಯಾಗಿ ಗೆದ್ದು ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡೋಣ, ಕಾಂಗ್ರೆಸ್ ಅನ್ನ ಸೋಲ್ಸೋಣ. ಯಾಕಂತಂದ್ರೆ ಅಂಬರೀಷ್ ಅವರು ಇದ್ದಂಥ ಸಂದರ್ಭದಲ್ಲಿ ಅವರ ಮೊದಲ ಮನಸ್ಸು ಇದ್ದಿದ್ದೇ ಜನತಾ ಪರಿವಾರದ ಕಡೆ, ಜನತಾದಳದಿಂದಲೇ ಅವರು ರಾಜಕಾರಣ ಆರಂಭಿಸಿದ್ರು. ಈಗ ಮುಂದೆ ಸಹ ನೀವು ಮಂಡ್ಯ ಜಿಲ್ಲೆ ಬೆಂಡೆ ಬಿಡಲ್ಲ ಅಂತ ಹೇಳ್ತಾ ಇದ್ರಿ, ಮಂಡ್ಯಕ್ಕೂ ನಿಮ್ಗೆ ಇರ್ತಕ್ಕಂಥ ಭಾವನಾತ್ಮಕ ಸಂಬಂಧ ನನಗೆ ಗೊತ್ತಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ನಿಮ್ಮ ಕುಟುಂಬ ಅಂತಂದ್ರೆ ಅಭಿಷೇಕ್ ಅವರ ರಾಜಕಾರಣ ಮುಂದುವರಿಬೇಕಂತ ಅಂದ್ರೆ ನನ್ನನ್ನ ಈ ಬಾರಿ ಬೆಂಬಲಿಸಿ ನಾನು ಮುಂದಿನ ದಿನಗಳಲ್ಲಿ ಅಭಿಷೇಕ್ಗೆ ರಾಜಕಾರಣದಲ್ಲಿ ನೆಲೆಯನ್ನ ಕಂಡುಕೊಡ್ತೀನಿ, ಮಂಡ್ಯದಲ್ಲಿ ಸಹಕಾರಿಯನ್ನ ಮಾಡ್ತೀನಿ ಅಂತಕ್ಕಂಥ ಈ ರೀತಿಯ ಒಂದಷ್ಟು ಚರ್ಚೆಗಳ ಜೊತೆಗೆ ಕುಮಾರಸ್ವಾಮಿ ಅವರು ಸುಮಲತಾ ಜೊತೆಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಚರ್ಚೆ ವೇಳೆ ನಿರ್ಮಾಪಕರಾದಂತಹ ರಾಕ್ಲೈನ್ ವೆಂಕಟೇಶ್ವರು ಸಹ ಇರ್ತಕ್ಕಂಥದ್ದು, ಸುಮಲತಾ ಅವರು ಸಹ ನೀವು ಹೇಳ್ತಾ ಇರ್ತಕ್ಕಂಥದ್ದೆಲ್ಲವೂ ಸರಿ ಇದೆ, ಆದರೂ ಸಹ ಅಂತಿಮವಾಗಿ ಬೆಂಬಲಿಗರ ಒಂದು ನಿರ್ಧಾರಕ್ಕೆ ಬರ್ತೀನಿ. ನಮಗೂ ನರೇಂದ್ರ ಮೋದಿ ಅವರೇ ಗೆಲ್ಲಬೇಕು ಅಂತಕ್ಕಂಥದ್ದೇ ಬಹಳ ಒಂದು ಇದಿರ್ತಕ್ಕಂಥದ್ದು, BJP ಹೈಕಮಾಂಡ್ ಸಹ ಚರ್ಚೆ ಮಾಡಿದೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲವೂ ಒಂದು ಕೂತಿ ಒಂದೆರಡು ದಿನಗಳಲ್ಲಿ ಒಂದು ಒಳ್ಳೆ ತೀರ್ಮಾನವನ್ನು ಮಾಡೋಣ. ಈಗ ನೀವು ನಮ್ಮ ಮನೆಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ರಾಜಕಾರಣ ಆದ್ಮೇಲೆ ಸ್ಪರ್ಧೆ ಪ್ರತಿಸ್ಪರ್ಧಿಗಳಾಗಿರ್ತೀವಿ, ಪರಸ್ಪರ ಟೀಕೆಗಳಾಗಿರ್ತವೆ. ಈಗ ಬಂದಿರತಕ್ಕಂಥದ್ದು ನಮ್ಮ ಮನೆಗೆ ನೀವು ಬಹಳ ಖುಷಿಯಾಗಿದೆ, ನೀವೇನೇ ಮಾತುಕತೆಯನ್ನ ಮಾಡಿದ್ರು ನಾನು ಅದೆಲ್ಲವನ್ನ ಯೋಚನೆ ಮಾಡ್ತೀನಿ, ಅಭಿಮಾನಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ, ನನ್ನ ರಾಜಕೀಯ ಹಿತೈಷಿಗಳ ಜೊತೆಗೂ ನಾನು ಚರ್ಚೆ ಮಾಡ್ತೀನಿ, ಜೊತೆಗೆ ನಾನು BJPಗೆ ಬೆಂಬಲವನ್ನು ಕೊಟ್ಟಿದ್ದೀನಿ, BJP ನಾಯಕರ ಜೊತೆಗೂ ಚರ್ಚೆ ಮಾಡಿ ಎಲ್ಲವೂ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತೀನಿ ಅಂತಕ್ಕಂಥ ಒಂದಷ್ಟು ಸಮಾಲೋಚನೆಗಳು ನಡೀತಾ ಇದೆ. ಒಟ್ಟಾರೆಯಾಗಿ ಏನಂತಂದ್ರೆ ಮಂಡ್ಯದಲ್ಲಿ ಸಾಕಷ್ಟು ಜಿದ್ದಾಜಿನಿಂದ ರಾಜಕಾರಣ ಕೂಡಿರುತ್ತೆ, ಇಂಥ ಒಂದು ಸಂದರ್ಭದಲ್ಲಿ ಸುಮಲತಾ ಅವರ ನಡೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸುಮಲತಾ ಈ ಕ್ಷಣಕ್ಕೂ ಮಂಡ್ಯ ಬಿಡಲ್ಲ ಅಂತಕ್ಕಂಥ ನಿಲುವಿನಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿಯೇ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಒಂದು ಸುಮಲತಾ ಅವ್ರನ್ನ ಮನವೊಲಿಸ್ಬೇಕು, ಮಂಡ್ಯದಲ್ಲಿ ಹೋಗಿ ಅವ್ರು ಏನ್ ಘೋಷಣೆ ಮಾಡ್ತೀವಿ ಅದಕ್ಕೂ ಮುಂಚೆನೆ ನಾನು ಸುಮಲತಾ ಅವ್ರನ್ನ ಭೇಟಿ ಮಾಡಬೇಕು, ಭೇಟಿ ಮಾಡಿ ನಮ್ಮ ಸ್ಪರ್ಧೆ ಅನಿವಾರ್ಯ ಯಾಕೆ, ಕಾಂಗ್ರೆಸ್ ಸೋಲ್ ಯಾಕಾಗಬೇಕು, ಈ ರಾಜ್ಯದಲ್ಲಿ ಮಂಡ್ಯ ರಾಜಕಾರಣ ಇತಿಹಾಸ ಹೇಗಿದೆ, ಅಲ್ಲಿ ಅಂಬರೀಷ್ ಅವರ ಒಂದು ರಾಜಕಾರಣ ಹೇಗಿತ್ತು, ಅಂಬರೀಷ್ ಮತ್ತು ದೇವೇಗೌಡರ ಕುಟುಂಬ ಯಾವ ರೀತಿ ಅನ್ಯೋನ್ಯವಾಗಿತ್ತು, ಕಳೆದ ಒಂದು ಚುನಾವಣೆಯನ್ನು ಬಿಟ್ಟರೆ ಎಲ್ಲವೂ ಸಹ ಅನ್ಯೋನ್ಯವಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮುಂದೆ ನಿಮ್ಮ ಪುತ್ರ ಏನಿದ್ದಾರೆ ಅಭಿಷೇಕ್, ಅವರ ರಾಜಕೀಯ ಭವಿಷ್ಯವನ್ನು ನನಗೆ ಬಿಡಿ, ನಾನು ಅವ್ರನ್ನ ರಾಜಕಾರಣದಲ್ಲಿ ಮುಂದೆ ಒಂದು ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಇದನ್ನು ಮಾಡ್ಕೊತೀನಿ, ನಿಮ್ಮ ಬೆಂಬಲಿಗರನ್ನು ಕೈ ಇಡ್ತೀನಿ, ಒಟ್ಟಾರೆಯಾಗಿ ಈ ಬಾರಿ ಕಾಂಗ್ರೆಸ್ನ ಮಂಡ್ಯದಲ್ಲಿ ಸೋಲ್ಸನ, ಅದಕ್ಕೆ ನಿಮ್ಮ ಸಹಕಾರ ಅತ್ಯಗತ್ಯ, ಸಹಕಾರ ಕೊಡಿ ಅಂತಕ್ಕಂಥ ಚರ್ಚೆಯನ್ನ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಲೀನಶ್ರೀ, ಥ್ಯಾಂಕ್ ಯು ಸಂಜಯ್. ಮಂಡ್ಯ ರಾಮನಗರದ ರಾಜಕಾರಣ ನೋಡಿದ್ರೆ ಅಸೂಯೆ, ಸರ್ಕಾರ ತೆಗೆದವರ ಜೊತೆಯೇ HDK ಕೈ ಜೋಡಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ತೆಗೆದವರ ಜೊತೆಯೇ ತಂಬಾಡಿಕೊಳ್ತಿದ್ದಾರೆ. ಸುಮಲತಾ ಅವರು ನನ್ನ ವೈರಿ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಯಾವ ವೈರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ DK ಶಿವಕುಮಾರ್ ಅವರು. ನಾನು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿದ್ನಾ ಅಂತ ಪ್ರಶ್ನಿಸಿದ್ದಾರೆ. ಅಮೃತ ಕೊಟ್ಟವನಿಗೆ ವಿಷ ಹಾಕ್ತೀರಾ ಅಂತ DCM DKಶೇ ಪ್ರಶ್ನೆಯನ್ನ ಮಾಡಿದ್ದಾರೆ. ಇತ್ತ BJP ಹಾಗೆ JDS ಮೈತ್ರಿಯ ಬಗ್ಗೆ ಅವರು ಕುಹಕವಾಡಿದ್ದಾರೆ. ಸರ್ಕಾರ ತೆಗೆದವರ ಜೊತೆಗೇನೆ HDK ಈಗ ಕೈ ಜೋಡಿಸಿದ್ದಾರೆ. ಸುಮಲತಾ ಅವರು ನನ್ನ ವೈರಿ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾನು ಯಾವ ವೈರಿ ಅಂತ ಕೂಡ ಪ್ರಶ್ನೆಯನ್ನು ಹಾಕಿದ್ದಾರೆ DK ಶಿವಕುಮಾರ್ ಅವರು. ನಾನು ಕುಮಾರಸ್ವಾಮಿ ಅವರ ಬೆನ್ನಿಗೆ ಚೂರಿ ಹಾಕಿದ್ನಾ ಅಂತ HD ಕುಮಾರಸ್ವಾಮಿ ಅವರಿಗೆ DKಶೇ ಪ್ರಶ್ನೆಯನ್ನು ಹಾಕಿದ್ದಾರೆ. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ಯಾರು ಸರ್ಕಾರನ ತೆಗೆದ್ರು
ಸರ್ಕಾರ ತೆಗಿಲಿಕ್ಕೆ ಯಾರು ಫೌಂಡೇಶನ್ ಹಾಕಿದ್ರು, ಯಾರು ಕುಮಾರಸ್ವಾಮಿ ತೆಗೆದ್ರು, ಯಾರು ಯಡಿಯೂರಪ್ಪನವ್ರು ತೆಗೆದ್ರು, ಯಾರು ಅಶೋಕ್ ತೆಗೆದ್ರು, ಯಾರು ಅಶ್ವತ್ಥ ನಾರಾಯಣ್ ತೆಗೆದ್ರು, ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತಂದರೆ ಆ ಜನ ಮತದಾರರೇ ತೀರ್ಮಾನ ಮಾಡಬೇಕು. ನನಗೆ ಈ ನಮ್ಮ ಜಿಲ್ಲೆ ಮತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾಯಿದೆ. ಹಿಂದೆ ಮಾತಾಡಿದ ಮಾತುಗಳು, ಹೇಳಿದ ವಿಚಾರಗಳು, ಯಾರು ಸರ್ಕಾರನ ತೆಗೆದ್ರು, ಸರ್ಕಾರ ತೆಗಿಲಿಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.